ಈ ರಾಜ್ಯದಲ್ಲಿ ಇವತ್ತೇನು ಈ ಕೆಟ್ಟ ಸನ್ನಿವೇಶಕ್ಕೆ ನಾವು ಬಂದಿದ್ದೇವೆ? ನಮ್ಮಲ್ಲಿ ಐಕ್ಯತೆ ಇಲ್ಲ. ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬಾರ್ದು. ಇವತ್ತೇನು ಈ ಕಟ್ಟಿಗೆ ಸಿಕ್ಕಿದ್ದೇವೆ? ನಾನು ಒಂದು ಉದಾಹರಣೆ ಕೊಟ್ಟು ಆಮೇಲೆ ಮುಂದೆ ಹೋಗ್ತೇನೆ. ನನ್ನ ಕಾಂಗ್ರೆಸ್ ಮಿತ್ರರು ಮೇಕೆದಾಟು ನೀರನ್ನ ನಾವು ತಂದೆ ತರ್ತೀವಿ ಅಂತ ಹೇಳಿ ಒಂದು ವಾರ ಮಾಡಿ ಕರೋನಾ ಅಂತ ಹೇಳಿ ರಾಮನಗರದಲ್ಲಿ ನಿಲ್ಲಿಸಿದರು. ಆಮೇಲೆ ಮತ್ತೆ ರಾಮನಗರದಿಂದನೇ ನಾವು ತಗೊಂಡು ನೀರನ್ನ ತರಲಿಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೋದರು. ಸಂತೋಷ, ಅವ್ರು ನೀರು ತಂದರೆ ಆನಂದ. ಅದ್ರ ಬಗ್ಗೆ ನಾವ್ಯಾರು ಹೊಟ್ಟೆ ಕಿಚ್ಚಿಬಿಡಲ್ಲ. ಇದ್ರ ಜೊತೆಗೆ ನಮ್ಮ ಸರ್ಕಾರದವರು ಎಲ್ಲ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಕೇಂದ್ರದಲ್ಲಿ ನೀರಾವರಿ ಮಂತ್ರಿಯರು ಇನ್ನೊಂದು ವಾರ ಎರಡು ವಾರದಲ್ಲಿ ಬರುತ್ತೆ, ಮಂಜೂರಾತಿ ಸಿಕ್ಕುತ್ತೆ. ಇದಿಷ್ಟು ವಾಸ್ತವಾಂಶವಾಗಿ ಜನರ ಮುಂದೆ ಹೇಳುವಾಗ ಸತ್ಯ ಹೇಳುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾನು ಅದಕ್ಕಿಂತ ಟೀಕೆ ಮಾಡಲ್ಲ, ಯಾರನ್ನು ಹೆಚ್ಚು ಲಘುವಾಗಿ ಮಾತಾಡಲ್ಲ. ಆದರೆ ಇವತ್ತು ನಮ್ಮ ಜೀವನದಲ್ಲಿ ಹೇಮಾವತಿ ಹುಟ್ಟೋದು ನಮ್ಮ ಜಿಲ್ಲೆಯಲ್ಲೇ.